If you like the video, hit the like button. And please don't forget to subscribe our channel. For more videos, press the bell button. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪರಿಮಳ ಪರಶುರಾಮ್. ಭಾರತೀಯ ಹರಿದಾಸ ಸಾಹಿತ್ಯ ವಿದ್ಯಾಲಯದಿಂದ ಹರಿಭಜನಾ ತರಂಗ ಭಾಗ ಎರಡು. ನಮಸ್ತೆ, ನಾನು ಹೇಮಾ ಅಂತ. ಭಾರತೀಯ ಹರಿದಾಸ ವಿದ್ಯಾಲಯದಿಂದ ನಾನು ಹರಿಭಜನಾ ಪರೀಕ್ಷೆ ತಗೊಂಡಿದ್ದೀನಿ. ಅದರಲ್ಲಿ ಇವಾಗ ಡಿಪ್ಲೊಮಾ ಮಾಡಿ ಎಂ ಎ ಮಾಡ್ತಾ ಇದ್ದೀನಿ. ನಮಸ್ಕಾರ, ನಾನು ಡಾಕ್ಟರ್ ರಮಾ ವಿಠಲ್ ಅಂತ. ಭಾರತೀಯ ಹರಿದಾಸ ಸಾಹಿತ್ಯ ವಿದ್ಯಾಲಯದ ಎಂ ಎ ಪದವಿಯನ್ನು ತೆಗೆದು ಮತ್ತು ಇವಾಗ ಪಿ ಹೆಚ್ ಡಿನಲ್ಲಿ ದಾಸ ಸಾಹಿತ್ಯದಲ್ಲಿ ಕರ್ಮ ಸಮರ್ಪಣೆ ಅನ್ನೋ ಪ್ರಬಂಧದ ಮೇಲೆ ಡಾಕ್ಟರೇಟ್ ಸಿಕ್ಕಿದೆ. ಹರೇಶ್ ಶ್ರೀನಿವಾಸ. ನಮಸ್ಕಾರ, ನನ್ನ ಹೆಸರು ಎಸ್ ಸುಧಾ ಅಂತ. ನಾನು ಹರಿದಾಸ ವಿದ್ಯಾಲಯದಿಂದ ಭಗವದ್ಗೀತೆ ಡಿಪ್ಲೊಮಾ ಪರೀಕ್ಷೆ ತೆಗೆದುಕೊಂಡಿದ್ದೀನಿ, ಹಾಗೆ ಹರಿಭಜನೆಯಲ್ಲಿ ಎಂ ಎ ಮಾಡ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ಅಶ್ವಿನಿ ಪದ್ಮನಾಭ. ನಾನು ಹರಿದಾಸ ಸಾಹಿತ್ಯದಲ್ಲಿ ಎಂ ಎ ಮಾಡ್ತಾ ಇದ್ದೀನಿ. ಈಗ ಹರಿಭಜನೆಯಲ್ಲಿ ಪಾಲ್ಗೊಂಡಿದ್ದೀನಿ. ಹಿಂದು ಮುಂದಿಲ್ಲ ನನಗೆ ನೀಗತಿ ಎಂದು ನಂಬಿದೆ ನಿನ್ನ ಪಾದವ, ಬಂಧನವ ಬಿಡಿ ಸೆನ್ನ ಕರ ಬಿಡಿ ನಂದ ಕಂದ ಮುಕುಂದ ಬಂಧು ಬಾರೋರು ರಾಘವೇಂದ್ರ ಬಾರಯ್ಯ ಬಾಬಾ. ಓಡೋಡಿ ಬಾಬಾ ಬಾರೋ ಗುರುರಾಜ.
ನೋಡ್ರಿ, ಇಲ್ಲಿ ರಾಯರು ಹೇಗೆ ಹಿಂದೆ ಮುಂದಿಲ್ಲ ನನಗೆ ನೀ ಗತಿ, ನಮಗೆ ಹಿಂದೆ ಗೊತ್ತಿಲ್ಲ ಮುಂದೇನು ಗೊತ್ತಿಲ್ಲ. ಅಂದರೆ ಏನು, ಹಿಂದೆ ಎಷ್ಟು ಜನ್ಮಗಳು ಬಂತು ನಾವೇನಾಗಿದ್ವಿ ಗೊತ್ತಿಲ್ಲ, ಮುಂದೆ ಎಷ್ಟು ಜನ್ಮಗಳು ಬರುತ್ತೆ ನಾವೇನು ಆಗ್ತೀವಿ ಗೊತ್ತಿಲ್ಲ. ಆದ್ದರಿಂದ ನೀವು ಗುರುಗಳಾದ ನೀವು ನಮ್ಮನ್ನು ಕೈ ಹಿಡಿದು ಕಾಪಾಡಬೇಕು, ನಮ್ಮನ್ನು ಪರಮಾತ್ಮನ ಧ್ಯಾನದಲ್ಲಿ ಇರುವಂತೆ ಮಾಡಬೇಕು ಅನ್ನೋ ಒಂದು ಸಂದೇಶವನ್ನು ಇಲ್ಲಿ ದಾಸರು ಕೊಡ್ತಾ ಇದ್ದಾರೆ. ಸೇವಕ ಮತ್ತು ನಾನೇನಪ್ಪ, ನಾನಿನ್ನ ಸೇವಕ ಅಲ್ಲೇನು, ನಾನಿನ್ನ ಮೊರೆ ಹೋಗಿಲ್ಲೇನು, ನಾನು ಸೇವಕ ಅಂದಮೇಲೆ ನೀನು ನನ್ನ ಕೈ ಹಿಡಿದು ಕಾಪಾಡಬೇಕಲ್ವಾ ಅಂತ ಹೇಳಿ ಸೇವಕನ ಸೇವೆಯನ್ನು ಸೇವಿಸಿ ಸೇವೆ ಸೇವಕ ಭಾವವೀಯುತ ಅಂತ ಹೇಳಿದರು. ಯಾಕೆಂತಂದರೆ ನಾವು ಸುಮ್ಮನೆ ಏನೋ ನಿನಗೆ ನಾವು ಸುಮ್ಮನೆ ಕೂತಿಲ್ಲ, ನಿನ್ನ ಮೊರೆ ಹೋಗ್ತೀವಿ ಅಂದಮೇಲೆ ಕಾಯಬೇಕಾಗಿದ್ದು ಗುರುಗಳಾದ ನಿಮ್ಮ ಕರ್ತವ್ಯ ಅಂತ ಅನ್ನೋದನ್ನು ದಾಸರು ಅವರಿಗೆ ಹೇಳ್ತಾ ಇದ್ದಾರೆ. ಅವರು ಖಂಡಿತ ನಮ್ಮನ್ನು ಕಾಪಾಡೇ ಕಾಪಾಡ್ತಾರೆ. ಯಾಕೆಂದರೆ ಅವರು ನೋಡ್ರಿ, ಅವ್ರದ್ದು ಎಲ್ಲ ಸಾಧನೆ ಮುಗಿದು ಇದರಲ್ಲಿ ಏನು ಹಿರಣ್ಯಕಶಿಪನ ಸಂಹಾರ ಟೈಮಲ್ಲಿ ಅವ್ರೇನು ಹೇಳ್ತಾರೆ ಅಂತಂದರೆ, ಪ್ರಹ್ಲಾದರಾಯರಿಗೆ ಮೋಕ್ಷ ಕೊಡ್ತೀನಿ ನಡಿ ಅಂತ ಅವ್ರು ಹೇಳ್ತಾರೆ. ಇಲ್ಲ ನಾನು ಬರಲ್ಲ, ಪಾಮರರು ಎಷ್ಟೋ ಜನ ಭಕ್ತಾದಿಗಳಿದ್ದಾರೆ ಅವ್ರನ್ನೆಲ್ಲ ಕರ್ಕೊಂಡು ಬರ್ತೀನಿ ಅಂತ ಹೇಳುವಂಥ ಕರುಣಾಶಾಲಿಗಳು ರಾಘವೇಂದ್ರ ಸ್ವಾಮಿಗಳು. ಮಂತ್ರಾಲಯ ಪ್ರಭುಗಳು ಅಂತ ರಾಯರೆಂದರೆ ಮಂತ್ರಾಲಯ ಪ್ರಭುಗಳು, ದೇವರೆಂದರೆ ತಿರುಪತಿ ತಿಮ್ಮಪ್ಪ ಅಂತ ಅನ್ನೋವಂಥ ಒಂದು ದೊಡ್ಡ ಬಿರುದು ಒಂದು ಬಂದಿದೆ ಅವರಿಗೆ ಈಗಿನ ಒಂದು ಸಮಾಜದಲ್ಲಿ. ಅವರು ಎಲ್ಲರನ್ನೂ ಉದ್ಧಾರ ಮಾಡ್ತಾರೆ, ಯಾರನ್ನೂ ಬಿಡಲ್ಲ ಅಂಥ ಒಂದು ಕರುಣಾಶಾಲಿಗಳು ನಮ್ಮ ರಾಘವೇಂದ್ರ ಸ್ವಾಮಿಗಳು. ಮತ್ತು ಏನಂದರೆ ಕರೆದರೇ ಬರುವಿ ಅಂತ, ಕರೆದರೆ ಸಾಕು. ಯಾಕಂದ್ರೆ ನಾವು ಕರೀದೇ ಅಂದರೆ ನಾವೇ ಈಗ ನೋಡ್ರಿ, ಮಕ್ಕಳು ಕೂಡ ಹತ್ತರೆ ತಾಯಿ ಹಾಲು ಕುಡಿಸ್ತಾಳೆ. ಅಂಥ ಇದರಲ್ಲಿ ನಾವು ಗುರುಗಳನ್ನು ರಾಯರನ್ನು ದಾಸರನ್ನು ಮತ್ತು ವಾಯುದೇವರನ್ನಾಗಲಿ ಮೊರೆ ಹೊಕ್ಕರೆ ಅವರು ನಮ್ಮನ್ನು ಕಾಯ್ತಾರೆ, ಅವ್ರು ನಾವು ಕರೆದರೆ ಅವರು ಬರ್ತಾರೆ, ಕರೀಲಿಲ್ಲ ಅಂದರೆ ಹಾಗೆ ಬಂದರೆ ಯಾರು ಬರ್ತಾರೆ. ಆ ರೀತಿ ಏನಂದರೆ ಕರೆದರೆ ಬಂದುಬಿಡ್ತಿ ತಂದೆ ನೀನು ಅಂತ ರಾಯರಿಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಜರಿಯಬೇಡವೋ ಬರಿದೆ ನಿನ್ನಯ ವಿರಹ ತಾಳದೆ ಮನದಿ ಕುರಗುವೆ. ಯಾಕೆಂದರೆ ನಾವು ಇಷ್ಟು ಅವರನ್ನು ನಂಬಿದೀವಲ್ಲ, ನೀ ಬರೋದು ಲೇಟ್ ಆದರೆ ನಮಗೆ ಭಾಳ ಕಷ್ಟ ಆಗುತ್ತೆ ಪ್ರಭು, ನೀ ಬಂದು ನಮ್ಮನ್ನು ಶೀಘ್ರದಲ್ಲಿ ಕಾಪಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಅವರು ಎಂಥವ್ರು ಗೊತ್ತಾ, ನರಹರಿಗೆ ಪ್ರಿಯರಾದವರು, ಪ್ರಿಯನೇ ಬಾರೋ ಗುರು ಶ್ರೀಶ ವಿಠಲನ ಕರುಣಾ ಪಾತ್ರನೇ ಬಾರೋ ಅಂತ. ಯಾಕೆಂದರೆ ಇವ್ರು ಹೇಳಿದರೆ ವಾಯುದೇವರು ಎಸ್ ಅಂತಾರೆ, ಅವ್ರು ಹೂ ಅಂದರೆ ಪರಮಾತ್ಮ ಹೂ ಅಂತಾನೆ. ಅಂಥ ಒಂದು ಮಹಾನುಭಾವರು ಅಷ್ಟು ಪುಣ್ಯವನ್ನು ಗಳಿಸಿದ್ದಾರೆ ಅವರು, ಅಖಂಡವಾದ ಪುಣ್ಯವನ್ನು ಭಕ್ತಾದಿಗಳಿಗೆ ಧಾರೆ ಎರೆದುಕೊಟ್ಟು ನಮ್ಮನ್ನು ಕೂಡ ಸನ್ಮಾರ್ಗದಲ್ಲಿ ನಡೆಸ್ತಾ ಇದ್ದಾರೆ. ಅಂಥ ಗುರುಗಳು ನಮ್ಮ ಗುರುಗಳು ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಭಾಳ ಹೆಮ್ಮೆ ಆಗುತ್ತೆ. ದಾಸರು ಕೂಡ ಅದನ್ನೇ ನಮಗೆ ಇದನ್ನು ತೋರಿಸಿಕೊಟ್ಟಿದ್ದಾರೆ. ಅವ್ರಿಗೆ ಬಲ ಎಲ್ಲಿಂದ ಬಂತು, ಹೇಗೆ ಬಂತು ನೋಡೋಣ. ಈಗ ಪ್ರಾಣದೇವರು ಅಂತಹ ಬಲವನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಎಂಥ ಬಲವಂತನೋ ಕುಂತಿಯ ಸಂಜಾತನೋ ಭಾರತಿ ದೇವಿಗೆ ಕಾಂತನೋ ನಿತ್ಯ ಶ್ರೀಮಂತನೋ. ಎಂಥ ಬಲವಂತನೋ ಕುಂತಿಯ ಸಂಜಾತನೋ ಭಾರತಿ ದೇವಿಗೆ ಕಾಂತನೋ ನಿತ್ಯ ಶ್ರೀಮಂತನೋ. ಎಂಥ ಬಲವಂತನೋ ಕುಂತಿಯ ಸಂಜಾತನೋ ರಾಮಚಂದ್ರರ ಪ್ರಾಣನೋ ಅಸುರರ ಹೃದಯ ಬಾಣನೋ. ರಾಮಚಂದ್ರರ ಪ್ರಾಣನೋ ಅಸುರ ಹೃದಯ ಬಾಣನೋ. ಹಳರ ಗಂಟಲ ಗಾಣನೋ ಜಗದೊಳಗೆ ಪ್ರವೀಣನೋ. ಹಳರ ಗಂಟಲ ಗಾಣನೋ ಜಗದೊಳಗೆ ಪ್ರವೀಣನೋ. ಎಂಥ ಬಲವಂತನೋ ಕುಂತಿಯ ಸಂಜಾತನೋ. ಕುಂತಿಯ ತಂದನು ಸೌಗಂಧಿಕವ ತಂದನು. ಕುಂತಿಯ ತಂದನು ಸೌಗಂಧಿಕವ ತಂದನು. ಕುರುಕ್ಷೇತ್ರಕ್ಕೆ ಬಂದನು ಕೌರವರನ್ನೆಲ್ಲ ಕೊಂದನು. ಕುರುಕ್ಷೇತ್ರಕ್ಕೆ ಬಂದನು ಕೌರವರನ್ನೆಲ್ಲ ಕೊಂದನು. ಎಂಥ ಬಲವಂತನು ಕುಂತಿಯ ಸಂಜಾತನು. ಪಂಡಿ ಅನ್ನವನುಂಡನು ಬಕನ ಪ್ರಾಣವ ಕೊಂದನು. ಬಂಡಿ ಅನ್ನವನುಂಡನು ಬಕನ ಪ್ರಾಣವ ಕೊಂದನು. ದ್ರೌಪದಿಗೆ ಗಂಡನು ಭೀಮನು ಪ್ರಚಂಡನು. ದ್ರೌಪದಿಗೆ ಗಂಡನು ಭೀಮನು ಪ್ರಚಂಡನು. ಎಂಥ ಬಲವಂತನು ಕುಂತಿಯ ಸಂಜಾತನು. ಭಾರತಿ ದೇವಿಗೆ ಕಾಂತನು ನಿತ್ಯ ಶ್ರೀಮಂತನು.
ಕೊಂಡನು, ಮಗನ ಪ್ರಾಣವ ಕೊಂದನು, ಬಳ್ಳಿ ಅನ್ನವನುಂಡನು, ಮಗನ ಪ್ರಾಣವ ಕೊಂದನು, ವೈಷ್ಣವಾಗ್ರಗಣ್ಯನು, ಸಂಚಿತಾರ್ಥ ಪುಣ್ಯನು, ವೈಷ್ಣವಾಗ್ರಗಣ್ಯನು, ಸಂಚಿತಾರ್ಥ ಪುಣ್ಯನು, ದೇವ ವಾರಣ್ಯನು, ದೇವ ಶರಣ್ಯನು, ದೇವ ವಾರಣ್ಯನು, ದೇವ ಶರಣ್ಯನು, ಎಂಥ ಬಲವಂತನು, ಕುಂತಿಯ ಸಂಜಾತನು, ಅಧ್ವ ಶಾಸ್ತ್ರವ ರಚಿಸಿದನು, ಸದ್ವೈಷ್ಣವರ ಸಲಹಿದನು, ಮಧ್ವಶಾಸ್ತ್ರವರ ಸಲಹಿದನು, ಮಧ್ವಶಾಸ್ತ್ರವ ರಚಿಸಿದನು, ಸದ್ವೈಷ್ಣವರ ಸಲಹಿದನು, ಮಧ್ವಶಾಸ್ತ್ರವರ ಸಲಹಿದನು, ಉಡುಪಿಲಿ ಕೃಷ್ಣನ ನಿಲ್ಲಿಸಿದನು, ಪುರಂದರ ವಿಠಲಗೆ ದಾಸನು, ಉಡುಪಿಲಿ ಕೃಷ್ಣನ ನಿಲ್ಲಿಸಿದನು, ಪುರಂದರ ವಿಠಲಗೆ ದಾಸನು, ಎಂಥ ಬಲವಂತನು, ಕುಂತಿಯ ಸಂಜಾತನು, ಭಾರತಿ ದೇವಿಗೆ ಕಾಂತನು, ನಿತ್ಯ ಶ್ರೀಮಂತನು, ಎಂಥ ಬಲವಂತನು, ಕುಂತಿಯ ಸಂಜಾತನು, ಅಂಥ ಬಲವಂತರಾದ ಹನುಮಂತ ದೇವರನ್ನ, ಪ್ರಾಣದೇವರನ್ನ ಹಿಡ್ಕೊಂಡ್ರು ರಾಯರು, ಅದರಿಂದ ನಮ್ಮನ್ನು ಉದ್ಧಾರ ಮಾಡ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ ಇವರೇನಂದ್ರೆ ಹನುಮಂತ ದೇವರು ಎಂಥವರು, ರಾಮಚಂದ್ರ ಅಂದರೆ ಪ್ರಾಣ ಅವರಿಗೆ. ಒಂದು ಸಾರಿ ಸೀತಾದೇವಿ ಕುಂಕುಮ ಇಟ್ಕೋತಾ ಇದ್ಲಂತೆ ಹಣೆಗೆ, ತಿಲಕ ಇಟ್ಕೊಂಡ್ಲಂತೆ. ಆವಾಗ ಹನುಮಂತ ದೇವರು, ಅಮ್ಮ ಇದೇನಮ್ಮ ಈ ಥರ ತಿಲಕ ಇಟ್ಕೊಂಡಿದ್ದೀರಾ ಹಾಗೆ ಅಂತ. ಇಲ್ಲ, ಒಂದು ಸುಮ್ಮನೆ ಹೇಳಿದ್ರು ಅವರು, ಏನಂದ್ರೆ ಗಂಡನ ಆಯುಷ್ ಹೆಚ್ಚಾಗತ್ತೆ, ಇದರಿಂದ ಒಳ್ಳೆಯದು, ಮಂಗಳ ಆಗುತ್ತೆ ಗಂಡನಿಗೆ ಹಾಗೆ ಅಂತೆಲ್ಲ ಹೇಳಿದ್ರಂತೆ. ಹೇಳುತ್ತಾ ಅವ್ರು ಏನು ಮಾಡಿದ್ರು, ಮಾರನೇ ದಿವಸ ಮೈಯೆಲ್ಲ ಕುಂಕುಮ ಬಳ್ಕೊಂಡ್ಬಿಟ್ರಂತೆ. ನಮ್ಮ ರಾಮಚಂದ್ರ ದೇವರಿಗೆ ಒಳ್ಳೆಯದಾಗಲಿ, ಅವ್ರ ಆಯುಸ್ಸು ಹೆಚ್ಚಾಗಲಿ, ಅಂದರೆ ಏನೋ ಅವನು ದೇವರು ಪರಮಾತ್ಮ, ಆದರೆ ಅವ್ರಿಗೆ ಯಾವಾಗಲೂ ಸದಾಶಿವಂಗೆ ಅದೇ ಧ್ಯಾನ ಅಂತಿದ್ದಂಗೆ, ಯಾವಾಗಲೂ ಪ್ರಾಣದೇವರಿಗೆ ರಾಮಚಂದ್ರಂದೇ ಧ್ಯಾನ ಅಂತ ಇಲ್ಲಿ ಒಂದು ದಾಸರು ಒಳ್ಳೆಯ ಇದಾಗಿ ಹೇಳ್ತಾರೆ. ಏನಂತಂದರೆ ಸಂತೋಷವಾಗಿ ಈ ರೀತಿ ಒಂದು ಪ್ರಾಣದೇವರು, ಮತ್ತು ಇವರು ಇನ್ನೊಂದು ಏನು ಕೆಲಸ ಮಾಡ್ತಾರಂದರೆ, ಕಳರ ಗಂಟಲ ಗಾಣನ, ಕಳರು ದೈತ್ಯರು ಮತ್ತು ಕೆಟ್ಟವರು ಅವರಿಗೆ ಗಂಟಲಕ್ಕೆ ಗಾಣರಾಗಿರ್ತಾರೆ, ಆದರೆ ಅಷ್ಟೇ ಶಿಷ್ಟರನ್ನು ರಕ್ಷಣೆ ಮಾಡ್ತಾರೆ. ಆಮೇಲೆ ಇವರು ಯಾರು, ಕುಂತಿಗೆ ಮಗ ಬಲಭೀಮ, ಅವರು ಹುಟ್ಟಿದಾಗ ಗಿರಿ ಒಡೆದು ಶತಶೃಂಗವೆನಿಸಿದು ಅಂತ ಗಾಬರಿಗೆ ಸಿಡ್ಲು ಅದು ಹೊಡೆದಾಗ ಗಾಬರಿಗೆ ಕೈ ಬಿಟ್ಟು ಬಿಡ್ತಾಳೆ ತಾಯಿ, ಅವಾಗ ಬಂಡೆ ಮೇಲೆ ಬಿದ್ದು ಶತಶೃಂಗ ಆಯಿತು ಅಂತ ಹೇಳ್ತಾರೆ. ಅಂಥ ಬಲಭೀಮರು ಅವರು, ಅದು ಕುರುಕ್ಷೇತ್ರದಲ್ಲಿ ಹೆಚ್ಚಿನ ಸೈನ್ಯವನ್ನು ಅಂದರೆ ಈ ಕೌರವ ಸೈನ್ಯವನ್ನು ಹತ ಮಾಡಿದ್ದು ಮತ್ತು ದೈತ್ಯರನ್ನು ಕೊಂದಿದ್ದು ಎಲ್ಲ ಕೂಡ ಈ ಪ್ರಾಣದೇವರೇ ಅಂದರೆ ಭೀಮಸೇನನಾಗಿಯೇ ಮಾಡಿದ್ದು. ಮತ್ತು ಈ ಒಂದು ಬಕಾಸುರಂದು ಇದೆಲ್ಲ ಕತೆ ಕೇಳಿರ್ತೀವಿ ನಾವು, ಅದರಲ್ಲಿ ಬಂಡಿ ಅನ್ನವನ್ನು ಊಟ ಮಾಡಿ ಅಂದರೆ ಏನೋ ಒಬ್ಬೊಬ್ಬರಂದೇ ಅಂತೂ ಬರ್ತಾ ಇರುತ್ತೆ ಮನೆಗಳಿಗೆ, ಒಬ್ಬೊಬ್ಬರು ಒಂದೊಂದು ದಿನ ಅವನಿಗೆ ಬಲಿ ಆಗಬೇಕು ರಾಕ್ಷಸನಿಗೆ ಅಂತ ಹೇಳಿ, ಅವಾಗ ಏನು ಮಾಡ್ತಾರೆ ಪ್ರಾಣದೇವರು ಭೀಮಸೇನ ದೇವರು, ನಾ ಹೋಗ್ತೀನಿ ಅಂತ ಹೇಳ್ತಾರೆ. ಹೇಳಿಬಿಟ್ಟು ಅವತ್ತು ಬಂಡಿ ಅನ್ನ ಎಲ್ಲ ಇದು ಮಾಡಿ ಊಟ ಮಾಡಿ ಅವನಿಗೆ ಕಳಿಸ್ತಿರ್ತಾರೆ. ಒಂದು ಬಂಡಿ ಅನ್ನ, ಎರಡು ಎತ್ತು ಪಾಯಸ, ಆಮೇಲೆ ಹೋದ ಮನುಷ್ಯ ಅದು ಅವನು ತಿಂದಾಕ್ಬಿಡೋದು. ಆ ರೀತಿ ಒಂದು ಮಾತಾಗಿರುತ್ತೆ, ರಾಜ ಆ ರೀತಿ ಒಂದು ವ್ಯವಹಾರ ಮಾಡಿರ್ತಾನೆ. ಅಂಥ ಸಮಯದಲ್ಲಿ ಅವ್ರು ಹೋಗಿ ಬಂಡಿ ಅನ್ನ ತಿಂದು ಅಲ್ಲಿ ಏನು ಮಾಡ್ತಾನೆ, ಎಲ್ಲ ಭಕ್ತಾದಿಗಳನ್ನು ರಕ್ಷಣೆಯನ್ನು ಮಾಡ್ತಾರೆ. ಅವರು ದ್ರೌಪದಿ ದೇವಿಗೆ ಗಂಡನಾಗಿ ಇದ್ದಾರೆ. ಮತ್ತು ವೈಷ್ಣವರಿಗೆ, ವೈಷ್ಣವ ಅಗ್ರಗಣ್ಯನು, ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ಅದಕ್ಕೆ ಅಗ್ರಗಣ್ಯರಾಗಿದ್ದಾರೆ ಅವರು, ದೇವವರಣ್ಯರು ಮತ್ತು ದೇವರ ಶರಣ್ಯರು ಅಂತ ಹೇಳಿ. ಮತ್ತು ಇನ್ನು ಕೊನೆಯಲ್ಲಿ ಏನು ಮಾಡಿದ್ರು ಅವರು, ಮಧ್ವಶಾಸ್ತ್ರವನ್ನು ರಚಿಸಿ ಪಂಚಭೇದ ತಾರತಮ್ಯವನ್ನು ಹೇಳಿ ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಮತ್ತು ಜಗತ್ತು ಸತ್ಯ ಅನ್ನೋದನ್ನು ಸಾರಿದಂಥ ಮಹಾಪ್ರಭುಗಳು ನಮ್ಮ ಮುಖ್ಯ ಪ್ರಾಣದೇವರು ಅಂತ ಹೇಳಿ ಇಲ್ಲಿ ದಾಸರು ಬಹಳವಾಗಿ ಕೊಂಡಾಡಿದ್ದಾರೆ. ಇನ್ನು ನಾವು ಇಷ್ಟೆಲ್ಲ ಮಾಡಬೇಕು ಅಂತಂದರೆ ಯಾರು ಬಲ ಬೇಕು? ಇವರು ಹೇಳ್ತಾರೆ,
ಅವ್ರು ಇಷ್ಟು ಬಲಶಾಲಿಯಾಗಿದ್ದಾರೆ, ಇದಕ್ಕೆ ಹೋಗ್ತಾರೆ. ರಾವಣನ ಸಮುದ್ರವನ್ನು ಲಂಘನ ಮಾಡಿ, ರಾವಣನ ಪಟ್ಟಣಕ್ಕೆ ಹೋಗಿ ಅಶೋಕವನವನ್ನೆಲ್ಲ ಧ್ವಂಸ ಮಾಡಿ, ಇಷ್ಟೆಲ್ಲ ಮಾಡಿ ನೀನು ಯಾರು ಕಪಿ ಅಂತ ಕೇಳಿದಾಗ ರಾಮನ ದಾಸ ಅಂತ ಹೇಳ್ತಾರೆ. ಅಂದರೆ ಅವ್ರಿಗೆ ಏನಂದರೆ, ಯಾವಾಗಲೂ ಶ್ರೀರಾಮ ಇದರ ಯಾವ ಒಂದೊಂದು ಅವತಾರದಲ್ಲಿ ಯಾವ ರೀತಿ ಅವರು ಪರಮಾತ್ಮನನ್ನು ಸ್ತುತಿಸಿದ್ರು ಮತ್ತು ಪೂಜೆ ಮಾಡಿದ್ರು ಅನ್ನೋದನ್ನು ಹೇಳ್ತಾರೆ. ಅಂದರೆ ನೋಡ್ರಿ, ನಾವು ಏನಾದ್ರು ಒಂದು ಹೇಳಬೇಕಂದ್ರೆ ನಾವೇನು ಅನ್ಕೊತೀವಿ, ನಾವು ಭಾರಿ ಇದ್ದೀವಿ, ನಾವು ಇಂಥ ಕೆಲಸ ಮಾಡಿದ್ವಿ ಅಂತ. ಆದರೆ ಪ್ರಾಣದೇವರು ಅಷ್ಟೇ ಏನಂದರೆ ವಿನಯವಾಗಿ ಏನು ಹೇಳ್ತಾರೆ ಅಂತಂದರೆ, ನಾನು ರಾಮಚಂದ್ರನ ದಾಸ ಅಂತ ಹೇಳ್ತಾರೆ. ಆ ರೀತಿ ಇನ್ನು ಮುಂದಿನ ಒಂದು ಅಂದರೆ ಯಾವ ರೀತಿ ಅವರು ದಾಸರು ಅಂತ ಹೇಳ್ಕೊಂಡಿದ್ದು ಮೊದಲು ಮುಖ್ಯ ಪ್ರಾಣದೇವರು ಅಂತ ಒಂದು ದಾಸನ್ನು ಮಾಡಿಕೊ ಎನ್ನೋ ಒಂದು ಪದವನ್ನು ನೋಡೋಣ. ದಾಸನ್ನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ. ದಾಸನ್ನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ. ದಾಸನ್ನ ಮಾಡಿಕೋ ಎನ್ನ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಕರಣಕ್ಕೆ ತೊಡಿಸೋ. ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಕರಣಕ್ಕೆ ತೊಡಿಸೋ. ಚರಣ ಸೇವೆಯನಗೆ ಕೊಡಿಸೋ ಚರಣ ಸೇವೆಯನಗೆ ಕೊಡಿಸೋ. ಅಭಯ ಕರಪುಷ್ಪವಾಯನ್ನ ಶಿರದಲ್ಲಿ ಮುಡಿಸೋ. ಕರಪುಷ್ಪವಾಯನ್ನ ಶಿರದಲ್ಲಿ ಮುಡಿಸೋ. ದಾಸನ್ನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ. ದಾಸನ್ನ ಮಾಡಿಕೋ ಎನ್ನ ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ನಾನಡಿಗೆ ರಘುವೆನಯ್ಯ ಅನುದಿನ ಪಾಡಿ. ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ನಾನಡಿಗೆ ರಘುವೆನಯ್ಯ ಅನುದಿನ ಪಾಡಿ. ಕಡೆಗಣ್ಣಲೇಕೆನ್ನ ನೋಡಿ ಕಡೆಗಣ್ಣಲೇಕೆನ್ನ ನೋಡಿ ಬಿಡುವಿ ಕೊಡು ನಿನ್ನ ಧ್ಯಾನವ ಮನ ಶುಚಿ ಮಾಡಿ. ಕೊಡು ನಿನ್ನ ಧ್ಯಾನವ ಮನ ಶುಚಿ ಮಾಡಿ. ದಾಸನ್ನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ. ದಾಸನ್ನ ಮಾಡಿಕೋ ಎನ್ನ ಮೊರೆ ಹೊಕ್ಕ ವರ ಕಾಯುವ ಬಿರುದು ಎನ್ನ ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು. ಮೊರೆ ಹೊಕ್ಕ ವರ ಕಾಯುವ ಬಿರುದು ಎನ್ನ ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು. ದುರಿತಗಳೆಲ್ಲವ ತರಿದು ದುರಿತಗಳೆಲ್ಲವ ತರಿದು ಪುರಂದರ ವಿಠಲ ಎಮ್ಮನ್ನು ಪೊರೆದು. ಪುರಂದರ ವಿಠಲ ಎಮ್ಮನ್ನು ಪೊರೆದು. ದಾಸನ್ನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ. ದಾಸನ್ನ ಮಾಡಿಕೋ ಎನ್ನ ದಾಸನ್ನ ಮಾಡಿಕೋ ಎನ್ನ ದಾಸನ್ನ ಮಾಡಿಕೋ ಎನ್ನ. ಅದೇ ಪ್ರಾಣದೇವರು ಹೇಳಿದ್ರು ನಾನು ದಾಸ ಅಂತ. ಆ ರೀತಿ ನಾವು ಮೊದಲು ಪರಮಾತ್ಮನಲ್ಲಿ ಭಕ್ತಿ ಮಾಡಬೇಕು. ಏನೇ ಮಾಡಬೇಕಾದ್ರೂ ಕೂಡ ಮೊದಲು ಅಡ್ಮಿಷನ್ ಬೇಕಲ್ಲ, ಏಕೆಂದರೆ ಎಂಟ್ರಿ ಆದಮೇಲೆ ತಾನೇ ನಾವು ಒಂದು ಯಾವುದಾದ್ರು ಒಂದು ವಿದ್ಯಾಲಯಕ್ಕಾಗಲಿ ಒಂದು ಸ್ಕೂಲಿಗಾಗಲಿ ಕಾಲೇಜಿಗಾಗಲಿ ಹೋಗ್ಲಿಕ್ಕೆ ಸಾಧ್ಯ. ಆ ರೀತಿ ದಾಸನ್ನ ಮಾಡಿಕೋ ಎನ್ನ ದಾಸ ಅಂತ ಮಾಡ್ಕೊಂಡು ನೀನು ನಮಗೆ ಎಂಟ್ರಿ ಕೊಡು, ನಮಗೆ ನಮ್ಮನ್ನ ಇದು ಮಾಡ್ಕೋ, ಎನ್ರೋಲ್ ಮಾಡ್ಕೋ, ನಮ್ಮನ್ನು ಅಡ್ಮಿಷನ್ ತಗೋ ಅಂತ ಹೇಳ್ದಂಗೆ ಇಲ್ಲಿ ಹೇಳ್ತಾರೆ ದಾಸರು. ಏನಂದರೆ ಮೊದಲು ನೀನು ದಾಸನ್ ಮಾಡ್ಕೋಪ್ಪ, ನೀ ದಾಸ ಅಂತ ಹೇಳು. ನಾನು ದಾಸ ಅಂತ ಹೇಳಿದಾಗ ನಮಗೇನಾಗುತ್ತೆ, ಒಂದು ದೊಡ್ಡ ನಮಗೆ ಪದವಿ ಸಿಕ್ಕಂಗೆ. ಯಾಕಂದರೆ ಅದು ಯಾರ ಪದವಿ, ಮೊದಲದು ಹನುಮಂತ ದೇವರ ಪದವಿ, ಸಾಮಾನ್ಯ ಅಲ್ಲ. ಅದನ್ನು ಕೊಟ್ಟು ನಮಗೇನು ಮಾಡು, ಮೊದಲು ಏನು ಮಾಡಬೇಕು, ಈಗ ಅದೇ ಹೇಳಿದ್ನಲ್ಲ, ಏನಂದರೆ ಒಂದು ಒಳ್ಳೆ ಕೆಲಸ
ಆಗಬೇಕು ಅಂದರೆ ಒಂದು ಸ್ವಾಮಿಗಳು ಬರ್ತಾರೆ ಅಂದರೆ ಒಂದು ದೇವರನ್ನ ಉತ್ಸವ ದೇವರನ್ನ ಕರ್ಕೊಂಬರ್ತಾ ಇರ್ತಾರೆ. ಅಂಥ ಸಮಯದಲ್ಲಿ ನಾವೇನು ಮಾಡ್ತೀವಿ, ಮನೆ ಗುಡಿಸಿ ಸಾರಿಸಿ ರಂಗೋಲಿ ಹಾಕಿ ಎಲ್ಲ ಮಾಡ್ತೀವಲ್ಲ, ಆ ರೀತಿ ಮೊದಲು ನಮ್ಮಲ್ಲಿ ಇರುವಂತಹ ಕೊಳೆ ಅಂದರೆ ಏನೋ ಕಸ ಗುಡಿಸ್ತೀವಲ್ಲ, ಆ ರೀತಿ ಮನಸ್ಸಿನಲ್ಲಿರೋ ಕೊಳೆಯನ್ನು ಹೃದಯದಲ್ಲಿರೋ ಕೊಳೆಯನ್ನು ತೆಗಿಬೇಕು. ದುರ್ಬುದ್ಧಿಗಳು, ಆ ದುರ್ಬುದ್ಧಿಗಳು ಅನ್ನೋ ಕೊಳೆ ನಮ್ಮಲ್ಲಿ ತುಂಬಿಕೊಂಡಿದೆ, ಅದನ್ನೆಲ್ಲ ತೆಗೆದು ನಮಗೆ ಒಳ್ಳೆಯ ಇದನ್ನು ಕೊಡು. ಏನೋ ನೀ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ, ನಿನ್ನ ಚರಣ ಕಮಲದಲ್ಲಿ ನಮ್ಮನ್ನು ಇರಿಸೋ, ಆಮೇಲೆ ಚರಣ ಸೇವೆ ಎನಗೆ ಕೊಡಿಸೋ, ನಿನ್ನ ಅಭಯ ಕರಪುಷ್ಪವೆಯನ್ನ ಕರದಲ್ಲಿ ಮುಡಿಸೋ. ಅಂದರೆ ಈ ರೀತಿ ಮಾಡಿದಾಗ ನೀನೇನು ಮಾಡ್ತಿ, ನಿನ್ನ ಒಂದು ಕರಪುಷ್ಪವನ್ನು ನಮ್ಮ ತಲೆಯ ಮೇಲೆ ಇಡ್ತೀರಿ ಅಂದರೆ ಆ ರೀತಿ ನಾವು ಪರಿಶುದ್ಧರಾಗಿ ನಾವು ನಿಮ್ಮ ಸೇವೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಅನ್ನೋದನ್ನು ಹೇಳಿದ್ರು. ಆಮೇಲೆ ಏನು ಕೊಡಬೇಕು ನೀನು, ದುರ್ಬುದ್ಧಿ ತೆಗಿತೀಯಲ್ಲ, ಆದಮೇಲೆ ದೃಢ ಭಕ್ತಿ ಕೊಡು ನಿನ್ನಲ್ಲಿ. ಮೊದಲು ಸಾಧ್ಯ ಇಲ್ಲ ಅದು, ಯಾಕೆಂದರೆ ಮೊದಲು ನಮ್ಮಲ್ಲಿರೋ ಕೆಟ್ಟ ಭಾವನೆಗಳು ಹೋಗಬೇಕು, ಆವಾಗ ನಮಗೇನಾಗುತ್ತೆ ದೃಢ ಭಕ್ತಿ ಬರುತ್ತೆ. ಆವಾಗ ನೀ ಏನು ಮಾಡು, ನಮ್ಮನ್ನು ಕಾಪಾಡು. ಆಮೇಲೆ ನೀವು ನೋಡಪ್ಪ ಹೆಂಗೋ ಒಂದು ಮಾಡಬೇಡ, ನಮ್ಮನ್ನು ಕಡೆಗಣ್ಣಿನಿಂದ ನೋಡಿ ನಮ್ಮನ್ನು ಬಿಟ್ಟು ಬಿಡಬೇಡ, ತಾತ್ಸಾರ ಮಾಡಬೇಡ, ನಮ್ಮನ್ನು ಏನು ಮಾಡು ಅನುಗ್ರಹ ದೃಷ್ಟಿಯಿಂದ ನೋಡು ಅಂತ ದಾಸರು ಹೇಳ್ತಾರೆ. ಆಮೇಲೆ ಮೊರೆ ಹೊಕ್ಕವರ ಕಾಯುವ ಬಿರುದು ನೋಡು, ಅಲ್ಲಿ ಸಿಕ್ಕಾಕಿಸ್ತಾರೆ, ಏನಗೂ ಆಣೆ ರಂಗ ನಿನಗೂ ಆಣೆ, ಆ ರೀತಿ. ಯಾಕೆ ಅಂತಂದರೆ ನಮ್ಮಿಬ್ಬರಿಗೆ ನಿನ್ನ ಭಕ್ತರ ಆಣೆ, ನಿನ್ನ ಭಕ್ತರ ಆಣೆ ಅಂತ ಹೇಳ್ತಾರೆ. ಹಾಗೆ ನೀನು ಮೊರೆ ಹೊಕ್ಕವರನ್ನು ಕಾಯ್ತೀನಿ ಅನ್ನೋ ಬಿರುದು ನಿನಗಿದೆ, ಆ ಬಿರುದು ಸುಳ್ಳು ಮಾಡ್ಕೋಬೇಡ. ನೀನು ಮಾಡ್ಕೊಳ್ಳೋದಿಲ್ಲ, ಯಾಕೆಂದರೆ ಈ ಸಣ್ಣ ಪುಟ್ಟ ಏನೋ ಒಂದು ಆಣೆ ಪ್ರಮಾಣ ಮಾಡ್ತೀವಿ ನಾವೆಲ್ಲ ಸಣ್ಣ ಪುಟ್ಟ ಜನಗಳು, ನಾವು ಅದನ್ನು ಮುರಿತೀವಿ. ಆದರೆ ನೀನೇನಿದ್ದಿ, ಮಹಾನ್ ಭಾವ ಇದ್ದೀನಿ. ಈಗ ಭೀಷ್ಮಾಚಾರ್ಯರಿಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಹೇಳಿದರು ಏನು ಅಂತಂದರೆ, ನಾನು ಯುದ್ಧದಲ್ಲಿ ಯಾವ ಅಸ್ತ್ರವನ್ನು ಹಿಡಿಯೋದಿಲ್ಲ ಅಂತ. ಆವಾಗ ಭೀಷ್ಮಾಚಾರ್ಯ ಹೇಳಿದರು, ಇಲ್ಲ ನಿನ್ನ ಕೈಯಲ್ಲಿ ಅಸ್ತ್ರ ಹಿಡಿಸ್ತೀನಿ ಅಂತ. ಅಂದರೆ ಏನು, ಭಕ್ತ ಪರಾಧೀನ ಅವನು, ಭಕ್ತರು ಹೇಳಿದ್ದಕ್ಕೆ ಆ ಇದನ್ನು ಏನು ರಥದ ಚಕ್ರವನ್ನೇ ಎತ್ತಿ ಹಿಡಿದು ಏನಂದರೆ ಆ ಭಕ್ತ ಪರಾಧೀನ ಅನ್ನೋದನ್ನು ತೋರಿಸ್ಕೊಂಡ. ಅಂದರೆ ಆ ಭಕ್ತರ ಬಿರುದನ್ನೇ ಕಾಯೋ ನೀನು, ನೀನು ಏನೋ ಒಂದು ಪ್ರಮಾಣ ಮಾಡಿದಾಗ ಅದನ್ನೇ ಕಾಯ್ತೀಯಲ್ವಾ, ಕಾಯ್ದುಬಿಟ್ಟು ದುರಿತಗಳನ್ನೆಲ್ಲ ತರಿಯೋದು ಅಂದರೆ ತುರಿಯಮಣಿ ಇರುತ್ತೆ ನೋಡ್ರಿ ಇದು, ಅದು ಎಲ್ಲಕ್ಕಿಂತ ಸ್ಟ್ರಾಂಗು. ಚಾಕು ಅದನ್ನು ನಿಧಾನ ಕಟ್ ಮಾಡ್ಬೇಕಾಗುತ್ತೆ. ಅದೇ ಒಣಕೊಬ್ಬರಿಯನ್ನು ತುರಿಯಮಣಿಯಿಂದ ತುರಿದ್ರೆ ಹೆಂಗೆ ಬಡಬಡ ಬಂದ್ಬಿಡುತ್ತೋ, ಹಾಗೆ ನಮ್ಮ ದುರಿತಗಳನ್ನು ಬಡಬಡಬಡ ತರದು ಹಾಕ್ಬಿಡು ಅಂತ ಬೇಡ್ಕೋತಾರೆ ಇಲ್ಲಿ ದಾಸರು. ಅದೇ ರೀತಿ ನಮ್ಮನ್ನೆಲ್ಲ ಕಾಪಾಡತಕ್ಕಂತಹ ಒಂದು ಬಲ ಅಂದರೆ ನಮಗೆ ಭಗವಂತ. ಅಂಥ ಭಗವಂತ ಯಾರು, ತಿರುಪತಿ ತಿಮ್ಮಪ್ಪ. ಅವನು ಆದಮೇಲೆ ಅಲ್ಲಿಂದ ನಾವೆಲ್ಲಿ ಬರಬೇಕೀಗ, ಪಂಡರಾಪುರ, ಪಂಡರಾಪುರದ ಪಾಂಡುರಂಗನ ಹತ್ತಿರ ಬಂದು ಅಲ್ಲೂ ಕೂಡ ನಾವು ಏನಂದರೆ ದೇವರನ್ನು ನಾವು ಸ್ತುತಿಯನ್ನು ಮಾಡೋಣ. ಪಂಡರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ಒಬ್ಬ ಸಾಹುಕಾರ. ಪಂಡರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ಒಬ್ಬ ಸಾಹುಕಾರ. ವಿಠೋಬನಿರುವುದು ನದಿ ತೀರ, ವಿಠೋಬನಿರುವುದು ನದಿ ತೀರ, ಅಲ್ಲಿ ಪಂಡರಿ ಭಜನೆಯ ವ್ಯಾಪಾರ. ಹಾ
Thanks for watching this video. If you like the video, hit the like button. And please don't forget to subscribe our channel. For more videos, press the bell button.